ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ 1941 ಅಕ್ಟೋಬರ್ 24ರಂದು ಜನಿಸಿದರು. ಇವರ ಬಾಲ್ಯದ ಹೆಸರು ಸಿದ್ದಗೊಂಡಪ್ಪ. ಬಿಜ್ಜರಗಿ ಗ್ರಾಮದಲ್ಲಿ ತನ್ನ 7ನೇ ತರಗತಿಯನ್ನು ಓದಿದ ನಂತರ ಅವರು ಮಲ್ಲಿಕಾರ್ಜುನ ಸ್ವಾಮಿಗಳ ಬಳಿಗೆ ಬಂದರು. ಬೆಳೆಯುವ ಪೈರು ಮೊಳಕೆಯಲ್ಲೇ ಎಂಬಂತೆ ಬಾಲಕ ಸಿದ್ದೇಶ್ವರನ ಚುರುಕುತನ ಮತ್ತು ಸರಳ ಸ್ವಭಾವವನ್ನು ಮಲ್ಲಿಕಾರ್ಜುನ ಸ್ವಾಮಿಗಳು ಗಮನಿಸಿ ತಾವು ಪ್ರವಚನ ಮಾಡುವ ಸ್ಥಳಗಳಿಗೆ ಸಿದ್ದೇಶ್ವರನನ್ನು ಕರೆದೊಯ್ಯತೊಡಗಿದರು. ಜೊತೆಯಲ್ಲೇ ಅವರ ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸವೂ ಮುಂದುವರಿಯುವಂತೆ ನೋಡಿಕೊಂಡರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡೆದ ನಂತರ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕಾಗಿ ಕೊಲ್ಲಾಪುರದ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದ ವಿಷಯದಲ್ಲಿ ಎಂಎ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಮಾಡಿದ್ದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಆಧ್ಯಾತ್ಮದ ಬಗ್ಗೆ ತುಂಬಾ ಆಳವಾದ ಅಧ್ಯಯನ ಮತ್ತು ಚಿಂತನೆಗಳನ್ನು ನಡೆಸಿರುವ ಶ್ರೇಷ್ಠ ಅನುಭಾವಿಗಳು. ಇವರು ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ನಿಷ್ಣಾತರು. ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾಡಿರುವ ಪ್ರವಚನಗಳನ್ನು ಒಂದುಗೂಡಿಸಿ ತಮ್ಮ 19ನೇ ವಯಸ್ಸಿನಲ್ಲೇ ಸಿದ್ಧಾಂತ ಶಿಖಾಮಣಿ ಎಂಬ ಪುಸ್ತಕವನ್ನು ಬರೆದು ಗುರುಗಳ ಹೆಸರಲ್ಲೇ ಪ್ರಕಟಿಸಿದ್ದರು. ಇದಲ್ಲದೆ ಹಲವು ಪುಸ್ತಕಗಳನ್ನು ಬರೆದಿರುವ ಇವರ ಸರಳತೆ ನಿಜಕ್ಕೂ ಅನನ್ಯ. ನಡೆಯಲ್ಲಿ ನುಡಿಯನ್ನು ಬಿಡದೆ ನಡೆಸುತ್ತಾ ಸಹಜವಾಗಿ ಬದುಕಿದ ಇವರು ಅನುಭಾವಿಗಳು. ಆದ್ದರಿಂದಲೇ ಇವರು ಜನಮಾನಸದಲ್ಲಿ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರುವರು. ಈ ಚಿತ್ರಸಂಚಿಯಲ್ಲಿ ಇಂದು ಬರೆದ ಕವಿತೆಯ ಜೊತೆಗೆ 2014ರಲ್ಲಿ ಅವರು ಬರೆದ ಅಂತಿಮ ಅಭಿವಾದನ ಮಾತನ್ನು ನೀಡಿರುವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಎನ್ನುವ ವಿನಮ್ರ ವಿನಂತಿ. ಯಾರು ಹೇಳಿದರು ನಡೆದಾಡುವ ದೇವರು ನಡೆಯ ನಿಲ್ಲಿಸಿಹರೆಂದು? ಯಾರು ಹೇಳಿದರು ನಡೆದಾಡುವ ದೇವರು ಇನ್ನಿಲ್ಲವೆಂದು? ಯಾರು ಹೇಳಿದರು ನಡೆದಾಡುವ ದೇವರು ನಡೆಯ ನಿಲ್ಲಿಸಿಹರೆಂದು? ಯಾರು ಹೇಳಿದರು ನಡೆದಾಡುವ ದೇವರು ಇನ್ನಿಲ್ಲವೆಂದು? ನಡೆದಾಡುವ ದೇವರು ನಡೆಯ ನಿಲ್ಲಿಸರು ಎಂದೆಂದು? ನಡೆದಾಡುವ ದೇವರು ಸದಾ ನಡೆದಾಡುವರು ಎಂದೆಂದು? ನಡೆದಾಡುವ ದೇವರು ನಡೆಯ ನಿಲ್ಲಿಸರು ಎಂದೆಂದು? ನಡೆದಾಡುವ ದೇವರು ಸದಾ ನಡೆದಾಡುವರು ಎಂದೆಂದು? ನಮ್ಮ ಬಾಳ ಹೆಜ್ಜೆಯಲ್ಲಿ ಅರಿವಿನ ಯಾತ್ರೆಯಲ್ಲಿ ನುಡಿಯ ಬೆಳಕಾಗಿಸದ ನಡೆವರಲ್ಲ. ನುಡಿದಂತೆ ನಡೆಯಲು ಬದ್ಧರಾಗಿರುವ ಜನರಲ್ಲಿ ಸಿದ್ಧರಾಗಿ ಇದ್ದೇ ಇರುವರಲ್ಲ. ನುಡಿದಂತೆ ನಡೆಯಲು ಬದ್ಧರಾಗಿರುವ ಜನರಲ್ಲಿ ಸಿದ್ಧರಾಗಿ ಇದ್ದೇ ಇರುವರಲ್ಲ. ಜನಮಾನಸದ ಸವಿನೆನಪಿನ ಕೋಶದಲ್ಲಿ ಅರಳಿರುವ ಹಲವರ ಬದುಕಿನ ಹಾದಿಯಲ್ಲಿ ನಡೆದಾಡುವ ದೇವರೆಂದು ನಡೆಯ ನಿಲ್ಲಿಸುವುದಿಲ್ಲ. ನಡೆದಾಡುವ ದೇವರೆಂದು ನಡೆಯ ನಿಲ್ಲಿಸುವುದಿಲ್ಲ. ಅವರ ಬಾಳಧಾರಿಯ ಸರಳತೆಯ ಹೂಗಳು ನಮ್ಮಲ್ಲೂ ಅರಳಿ ನಿಂತಾಗ, ಅವರ ಬಾಳಧಾರಿಯ ಸರಳತೆಯ ಹೂಗಳು ನಮ್ಮಲ್ಲೂ ಅರಳಿ ನಿಂತಾಗ, ಅವರ ಜ್ಞಾನದ ಬೆಳಕಿನ ಕಿಡಿಯೊಂದು ನಮ್ಮಲ್ಲೂ ಚಿಮ್ಮಿ ಬಂದಾಗ, ಅವರ ವಿಶ್ವಮಾನತೆಯ ಪ್ರಜ್ಞೆಯು ರವಿಯಂತೆ ಉದಯಿಸಿದಾಗ, ನಡೆದಾಡುವ ದೇವರೆಂದು ನಡೆಯ ನಿಲ್ಲಿಸುವುದಿಲ್ಲ. ಅವರ ವಿಶ್ವಮಾನವತೆಯ ಪ್ರಜ್ಞೆಯು ರವಿಯಂತೆ ಉದಿಸಿದಾಗ, ನಡೆದಾಡುವ ದೇವರೆಂದು ನಡೆಯ ನಿಲ್ಲಿಸುವುದಿಲ್ಲ. ನಡೆದಾಡುವ ದೇವರೆಂದು ನಡೆಯ ನಿಲ್ಲಿಸುವುದಿಲ್ಲ. ಯಾವುದಕ್ಕೂ ಅಂಟದೆ ಬಾಳಿನಲ್ಲಿ ಕುಂಟದೆ ಅರಿವಿನೆಡೆಗೆ ಅರಿವಿನ ಹೆಜ್ಜೆ ಇರಿಸಿದಾಗ, ನಮ್ಮ ಬದುಕಿನ ಕಡು ವಾಸ್ತವತೆಯನ್ನು ಅರಿತು ಹರಿವ ನೀರಂತೆ ಸಾಗುವಾಗ, ನಡೆದಾಡುವ ದೇವರೆಂಬ ಭಾವದಲ್ಲಿ ಜೀವಂತರಾಗಿರುವರಲ್ಲ. ನಡೆದಾಡುವ ದೇವರು ನಮ್ಮ ಭಾವದಲ್ಲಿ ಜೀವಂತರಾಗಿರುವರಲ್ಲ. ನಡೆದಾಡುವ ದೇವರೆಂದು ನಡೆಯನ್ನು ನಿಲ್ಲಿಸುವುದಿಲ್ಲ. ನಡೆದಾಡುವ ದೇವರೆಂದೂ ನಡೆಯನ್ನು ನಿಲ್ಲಿಸುವುದಿಲ್ಲ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಅಂತಿಮ ಅಭಿವಂದನ ಪತ್ರವನ್ನು ಓದಿದಾಗ ಮನಸ್ಸು ಅಲ್ಲೇ ನಿರಸನಗೊಳ್ಳುತ್ತದೆ. ನಡೆದಾಡುವ ದೇವರೆನ್ನುವ ಮಾತಿನ ವಿಶೇಷಣ ಅತಿಶಯೋಕ್ತಿಯಲ್ಲವೆಂದು ಮನದಟ್ಟಾಗುತ್ತದೆ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವಚಿಂತನೆ ಹಾಗೂ
ಸತ್ಯ ಶೋಧನೆಗಳಿಂದ ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ. ಅಂಥ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣ. ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು. ಅದನ್ನು ರೂಪಿಸಿದವರು ಗುರುದೇವರು, ಅದನ್ನು ಹುದುಳಿಸಿದವರು ನಾಡಿನ ಪೂಜ್ಯರು, ಹಿತೈಷಿಗಳು, ಸಹೃದಯರು, ಸಾಧಕರು ಹಾಗೂ ಶ್ರೀಸಾಮಾನ್ಯರು. ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನ್ನಿತ್ತಿದೆ. ತಾತ್ವಿಕ ಚಿಂತನೆಗಳು ತಿಳಿಬೆಳಗ ಹರಡಿದೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಸೀಮೆಯನ್ನು ದೂರ ದೂರ ಸರಿಸಿವೆ. ನಾನು ಎಲ್ಲರಿಗೂ ಉಪಕೃತ. ಬದುಕು ಮುಗಿಯುತ್ತದೆ. ದೀಪ ಅರಿದಂತೆ, ತೆರೆ ಅಡಗಿದಂತೆ, ಮೇಘ ಕರಗಿದಂತೆ ಉಳಿಯುವುದು ಬರೀ ಬಯಲು. ಮಹಾಶೂನ್ಯ, ಶೂನ್ಯ ಸತ್ಯ. ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ. ನೋಡಿ ತಿಳಿದು ಅನುಭವಿಸಿದ್ದೇನೆ. ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು. ಅದಕ್ಕಾಗಿ ಈ ಅಂತಿಮ ಅಭಿವಂದನ ಪತ್ರ. ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು. ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿಯರ್ಪಿತ ಮಾಡುವುದು. ಶ್ರಾದಿಕ ವಿಧಿವಿಧಾನಗಳ ಕರ್ಮಗಳು ಅನಗತ್ಯ. ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು. ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು. ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ. ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರನೆಂಬುದು ತಾಬಯಲು.